ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ ಪ್ರಿಯರು ಹೇಗೆ ಸಂತೋಷವಾಗಿದ್ದೀರಾ ಆನಂದವಾಗಿದ್ದೀರಾ ಹೇಗಿದ್ದೀರಿ ಜೀವನದಲ್ಲಿ ಇದು ನಿಮಗೆ ಮಾತ್ರ ಅಲ್ಲ ನನ್ನನ್ನು ಸೇರಿನೇ ಪ್ರಶ್ನೆ ನಮ್ಮ ಜೀವನದಲ್ಲಿ ಸಂತೋಷ ಇದೆಯಾ ಆನಂದ ಎಂಬುದು ಇದೆಯಾ ಇವತ್ತು ಸಂತೋಷ ಈ ಆನಂದ ಸಮಾಧಾನ ಎಲ್ಲ ಬರೀ ಹೊರಗಿನ ಪ್ರಪಂಚದಲ್ಲಿ ಒಂದು ಟೈಟಲ್ ಆಗಿದೆ ಅಷ್ಟೇ ಆದರೆ ನಿಜವಾಗಿಯೂ ನಮ್ಮ ಇಲ್ಲ ಕಷ್ಟ ನಷ್ಟ ದಾರಿದ್ರ್ಯ ಸಾಲ ಸಮಸ್ಯೆ ಎಷ್ಟು ಸಂಪಾದನೆ ಮಾಡಿದರೂ ಸಹ ಅದು ನಮಗೆ ಸಿಗ್ತಾ ಇಲ್ಲ ಹೋರಾಟದ ಜೀವನ ಯಾಕೆ ಈ ಹೋರಾಟದ ಜೀವನ ನಮ್ಮ ಬಾಳಿನಲ್ಲಿ ಯಾವ ಕಾರಣಕ್ಕಾಗಿ ನನ್ನ ಜೀವನದಲ್ಲಿ ಈ ಅನಾರೋಗ್ಯಗಳು ಈ ಸೋಲುಗಳು ಎಷ್ಟು ಪ್ರಾರ್ಥಿಸಿದರೂ ಪ್ರಾರ್ಥನೆ ಮಾಡಲಿಕ್ಕೆ ಆಗ್ತಾ ಇಲ್ಲ ನನಗೆ ಸಮಸ್ಯೆ ಬರುವಾಗ ನಾನೇನು ಮಾಡ್ತಾ ಇದ್ದೇನೆ ಗುರುಗಳನ್ನ ಹುಡುಕಿ ಹೋಗ್ತಾ ಇದ್ದೇನೆ ಹೋಗಬೇಕು ತಪ್ಪು ಅಂತ ನಾನು ಹೇಳೋದಿಲ್ಲ ಬ್ರದರ್ಗಳನ್ನ ಹುಡುಕಿ ಸಿಸ್ಟರ್ಸ್ಗಳನ್ನ ಹುಡುಕಿ ವಿಶ್ವಾಸಗಳನ್ನ ಹುಡುಕಿ ಧ್ಯಾನ ಮಂದಿರಗಳನ್ನ ಹುಡುಕಿ ಹೋಗ್ತಾ ಇದ್ದೇನೆ ಪ್ರಾರ್ಥನೆ ಸಹಾಯಕ್ಕಾಗಿ ನಾನು ಹೋಗ್ತಾ ಇದ್ದೇನೆ ತಪ್ಪಲ್ಲ ಆದರೆ ಅವರು ಪ್ರಾರ್ಥನೆ ಮಾಡಿ ಅವರಿಗೆ ಪ್ರಾರ್ಥನೆ ಮಾಡಲಿಕ್ಕೆ ಹೇಳಿ ನೀನು ಪ್ರಾರ್ಥನೆ ಮಾಡದೆ ನೀನು ನಿನಗೆ ಟೆನ್ಷನ್ ಟೆನ್ಷನ್ ಒಂದು ನೀನು ಮಲಗಿದರೆ ಏನು ಪ್ರಯೋಜನ ನಿನ್ನ ಜೀವನದಲ್ಲಿ ನಿನಗೆ ಪ್ರಾರ್ಥನೆ ಇಲ್ಲದಿದ್ದರೆ ನೀನು ನಿನ್ನೊಳಗೆ ವಿಲವಿಲನೆ ಒದ್ದಾಡುವಂತಹ ಸಮಸ್ಯೆಗೆ ಕಾರಣ ಏನು ಬದಲನ್ನು ನೀನು ಅರಿಯದಿದ್ದರೆ ಅಥವಾ ನಿನ್ನ ಉದ್ಧಾರವಾಗದೆ ಇವತ್ತು ಬರಡಾಗಿ ಇರುವುದಕ್ಕೆ ಕಾರಣ ಎಂಬುದನ್ನು ಅರಿಯದೆ ನೀನು ಮತ್ತೊಬ್ಬರಿಗೆ ಪ್ರಾರ್ಥನೆ ಮಾಡಲಿಕ್ಕೆ ಸಹಾಯವನ್ನು ಕೇಳಿ ನಿನ್ನ ಮನೆಯಲ್ಲಿ ಶರಾಬನ್ನು ಕುಡಿದು ಟಿವಿಯನ್ನು ನೋಡಿ ಪಕ್ಕದ ಮನೆಯವರ ಜೊತೆ ಕುತ್ಕೊಂಡು ಮಾತಾಡಿ ಸ್ನೇಹಿತರ ಜೊತೆ ಕೂತ್ಕೊಂಡು ಮಾತಾಡಿ ಟೈಮ್ ಪಾಸ್ ಮಾಡೋದ್ರಿಂದ ನಿನಗೆ ಸಮಾಧಾನ ಶಾಂತಿ ನಿಮಗೆ ಸಿಗ್ತದ ಖಂಡಿತವಾಗಿ ಸಿಗೋದಿಲ್ಲ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ಪಶ್ಚಾತ್ತಾಪವಿರಬೇಕು ನಮ್ಮ ಜೀವನದಲ್ಲಿ ನಾನು ಮಾಡಿದ ಯಾವ ಕಾರಣಕ್ಕಾಗಿ ನನ್ನ ಜೀವನದಲ್ಲಿ ಈ ಹೋರಾಟ ಯಾವ ಕಾರಣಕ್ಕಾಗಿ ನನ್ನ ಜೀವನದಲ್ಲಿ ಈ ಕಣ್ಣೀರು ಯಾವ ಕಾರಣಕ್ಕಾಗಿ ನನ್ನ ಬಾಳಿನಲ್ಲಿ ಈ ಸಮಸ್ಯೆ ಯಾಕೆ ನಾನು ಎಷ್ಟು ಸಂಪಾದನೆ ಮಾಡಿದರೂ ಸಹ ಅದು ನನ್ನ ಕೈ ಸೇರ್ತಾ ಇಲ್ಲ ಯಾಕೆ ದಾರಿದ್ರ್ಯ ನನ್ನ ಮನೆಯನ್ನ ಮೋಡದಂತೆ ಕವಿಚಿಕೊಂಡಿದೆ ಎಂಬುದನ್ನು ನಾನು ಪರಿಶೀಲನೆ ಮಾಡಿ ನೋಡ್ತಾ ಇಲ್ಲ ಪಶ್ಚಾತ್ತಾಪ ಪಡ್ತಾ ಇಲ್ಲ ವಾಕ್ಯ ಸಿರಾಕ್ನ ಗ್ರಂಥ ಇಪ್ಪತ್ತ ಒಂದನೇ ಅಧ್ಯಾಯ ಒಂದನೇ ವಾಕ್ಯ ಹೇಳುತ್ತೆ ಮಗನೇ ಪಾಪ ಮಾಡಿರುವೆಯ ಕೇಳಿ ಕೇಳಿ ಇಲ್ಲಿ ಪಾಪ ಮಾಡಿದವರು ಯಾರಾದರೂ ಇದ್ದಾರಾ ಯಾರು ಇರಲಿಕ್ಕೆ ಸಾಧ್ಯವಿಲ್ಲ ಮಗನೇ ಪಾಪ ಮಾಡಿರುವೆಯಾ ಪುನಃ ಪಾಪ ಮಾಡಬೇಡ ಹಳೆಯ ಪಾಪಗಳಿಗಾಗಿ ಕ್ಷಮೆ ಬೇಡಿ ಪಾಪ ಮಾಡುತ್ತೇವೆ ಕನ್ಫೆಷನ್ ಮಾಡುತ್ತೇವೆ ನಿಜ ಆದರೆ ಹಳೆಯ ಪಾಪಗಳು ಒಂದು ಡಬ್ಬೆಯಲ್ಲಿ ಹಾಕಿ ಮುಚ್ಚಿಟ್ಟಾಗಿ ಇದೆ ಅದನ್ನು ತೆಗಿತಾ ಇಲ್ಲ ಕೆಲವು ಸರಿ ನಾಚಿಕೆ ಕೆಲವು ಸರಿ ಭಯ ಅದು ನನ್ನ ಎಲಬನ್ನು ಹಿಡಿದುಕೊಂಡು ಬಿಟ್ಟಿದೆ ಅದು ನನ್ನ ಎಲುಬಿನಲ್ಲಿ ಮಿಶ್ರತೆಯಾಗಿ ಹೋಗಿದೆ ಅದರಿಂದ ನನಗೆ ರೋಗ ಅದರಿಂದ ನನಗೆ ಸಮಾಧಾನ ಇಲ್ಲ ಅದರಿಂದ ನನಗೆ ಡಿಪ್ರೆಷನ್ ಅದರಿಂದ ನನಗೆ ಟೆನ್ಷನ್ ಅದರಿಂದ ನನಗೆ ಬಿ ಪಿ ಅದರಿಂದ ನನಗೆ ಶುಗರ್ ಹೀಗೆ ಹಲವು ವಿಧವಾದಂಥ ರೋಗಗಳು ನನ್ನನ್ನು ಕಟ್ಟಿ ಹಾಕಿದೆ ಕಾರಣ ನನ್ನ ಹಳೆಯ ಪಾಪಗಳಿಗೆ ನಾನು ಮುಚ್ಚಿಟ್ಟಂಥ ಪಾಪಗಳಿಗೆ ಗೌಪ್ಯವಾಗಿ ಮಾಡಿದಂಥ ಪಾಪಗಳಿಗೆ ಇದುವರೆಗೂ ನಾನು ಪಶ್ಚಾತ್ತಾಪ ಪಡಲಿಲ್ಲ ಪಾಪವನ್ನು ಒಪ್ಪಿಕೊಂಡನಷ್ಟೇ ಆದರೆ ಪಶ್ಚಾತ್ತಾಪ ಎಂಬುದು ನನ್ನಲ್ಲಿ ಬರಲಿಲ್ಲ ದೇವಾ ನಾನು ಪಾಪ ಮಾಡಿದೆ ನನ್ನನ್ನು ಕ್ಷಮಿಸು ಎಂದು ನಾನು ದೇವರ ಮುಂದೆ ನಾನು ಕೇಳಿಕೊಳ್ಳಲು ಯೋಗ್ಯನಾಗಲಿಲ್ಲ ಒಂದು ಸಿಂಹವನ್ನು ನೋಡುತ್ತೇವೆ ಭಯ ಹೌದಲ್ಲ ಸಿಂಹ ನೋಡಿದ್ರೆ ನಿಮಗೆ ಭಯನ ಹುಲಿ ನೋಡಿದ್ರೆ ನಿಮಗೆ ಭಯನ ಅಥವಾ ಒಂದು ಕಾಡುಕೋಣ ಬಂದರೆ ನಿಮಗೆ ಭಯನ ಹೌದಲ್ಲ ನಿಮಗೆ ಒಂದು ಬೆಕ್ಕು ನೋಡಿದ್ರು ಭಯ ಯಾಕೆ ಒಂದು ಜಿರಳೆ ನೋಡಿದ್ರು ಸಹ ನಮಗೆ ಭಯ ಒಂದು ಪಲ್ಲಿ ನೋಡಿದ್ರು ಸಹ ಭಯ ಅಷ್ಟು ಧೈರ್ಯವಾಗಿ ಯಾಕೆ ಒಂದು ಸೊಳ್ಳೆ ಕಿವಿ ಹತ್ರ ಬಂದರೆ ಅದನ್ನು ಓಡಿಸ್ಲಿಕ್ಕೆ ಪ್ರಯತ್ನ ಪಡ್ತೇವೆ ಹೀಗೆ ಪ್ರತಿಯೊಂದಕ್ಕೂ ಭಯ ಪಡ್ತೇವೆ ಆದರೆ ನನ್ನ ನಾನು ಮಾಡುವಂತಹ ಪಾಪಕ್ಕೆ ನಾನು ಭಯ ಪಡ್ತಾ ಪಾಪವನ್ನು ನಾನು ನೋಡಿ ಭಯ ಪಡ್ತಾ ಇದ್ದೀನ ಇಲ್ಲ ಪಾಪಕ್ಕೆ ನಾನು ಭಯ ಪಡ್ತಾ ಇಲ್ಲ ಬೇರೆ ಎಲ್ಲದಕ್ಕೂ ಭಯ ಕೊಲ್ಲುವವನನ್ನು ನೋಡಿ ನಾನು ಭಯಪಡ್ತೇನೆ ಅಪಹರಿಸುವನನ್ನು ನೋಡಿ ನಾನು ಭಯಪಡ್ತೇನೆ ಕತ್ತಲೆಯನ್ನು ನೋಡಿ ನಾನು ಭಯಪಡ್ತೇನೆ ಕ್ರೂರವಾದದನ್ನು ನಾನು ನೋಡಿ ಭಯಪಡ್ತೇನೆ ಆದರೆ ನನ್ನ ಪಾಪವನ್ನು ನಾನು ನೋಡಿ ಭಯಪಡ್ತಾ ಇಲ್ಲ ಅದಕ್ಕೆ ಪಶ್ಚಾತ್ತಾಪ ಪಡ್ತಾ ಇಲ್ಲ ಅದಕ್ಕೆ ವಾಕ್ಯ ಸಿರಾಕನ ಗ್ರಂಥ ಇಪ್ಪತ್ತೊಂದನೇ ಅಧ್ಯಾಯ ಎರಡನೇ ವಾಕ್ಯ ಹೇಳ್ತದೆ ಪಾಪದ ಬಳಿಯಿಂದ ಓಡಿಬಿಡು ಹೇಗೆ ಪಾಪದ ಬಳಿಯಿಂದ ನೀನು ಓಡಿಬಿಡು ಹೇಗೆ ಹಾವಿಗೆ ಎದರಿ ಓಡುವವನಂತೆ ನೀನು ಓಡಿ ಹೋಗು ನಿಲ್ಲ ಬೇಡ ಪಾಪವನ್ನು ನೋಡುವಾಗ ಅದರಿಂದ ಬಡಿ ಬರುವಾಗ ನೀನು ಓಡಿ ಹೋಗು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ ಅದರ ಸಮೀಪಕ್ಕೆ ಹೋದರೆ ಅದು ನಿನ್ನನ್ನು ಕಚ್ಚುವುದು ಕಚ್ಚಿದರೆ ಅದು ಮಾಯುವುದಿಲ್ಲ ಅದು ಮಾಯುವುದಿಲ್ಲ ನೋಡಿ ಒಂದು ಕತ್ತಿಯಲ್ಲಿ ಒಂದು ಪೆಟ್ಟಾದರೆ ಗಾಯ ಗುಣ ಆಗ್ತದೆ ಆದರೆ ಅದರ ಮಾರ್ಕ್ ಆಗೇ ಇರ್ತದೆ ಬೆಂಕಿ ಸುಟ್ಟು ಹೋದರೆ ಅದು ಗಾಯ ಹೊಣುತ್ತದೆ ಆದರೆ ಮಾರ್ಕ್ ಆಗಿ ಹಾಗೆ ಪಾಪದ ಬಳಿಯಿಂದ ನೀನು ಓಡಿ ಹೋಗದೆ ಇದ್ರೆ ಹಾವಿಗೆ ಎದುರಿ ಓಡುವಂತೆ ನೀನು ಓಡಿ ಹೋಗದೆ ಇದ್ರೆ ಅದು ನಿನ್ನ ಕಚ್ಚದೆ ನಿನ್ನ ಕಚ್ಚುವಂತ ಆ ವಿಷ ನಿನ್ನನ್ನು ಮಾತ್ರವಲ್ಲ ನಿನ್ನ ಕುಟುಂಬದವನ್ನೇ ನಿನ್ನ ಕುಟುಂಬದಲ್ಲಿರೋರೆಲ್ಲರನ್ನ ಅದು ನಾಶ ಮಾಡಲಿಕ್ಕೆ ಕಾರಣವಾಗ್ತದೆ ಅದೇ ಸಿರಾಗ್ ಗ್ರಂಥ ಇಪ್ಪತ್ತೊಂದನೇ ಅಧ್ಯಾಯ ಮೂರನೇ ವಾಕ್ಯದಲ್ಲಿ ಹೇಳುತ್ತದೆ ನಾವು ನೋಡಿದ್ರೆ ಇಬ್ಬಾಯಿ ಕತ್ತಿಗಿಂತ ದೇವರ ವಾಕ್ಯ ಇಬ್ಬಾಯಿ ಕತ್ತಿಗಿಂತ ರಹಿತವಾದದ್ದು ಎಂಬುದಾಗಿ ಆದರೆ ಅದೇ ಒಂದು ವಾಕ್ಯ ಹೇಳುತ್ತದೆ ಇನ್ನೊಂದು ಇಬ್ಬಾಯಿ ಕತ್ತಿ ಇದೆ ಅದು ಯಾರಿಗೂ ಕಾಣದಂತಹ ಕತ್ತಿ ಯಾರು ತಿಳಿಯದಂತಹ ಕತ್ತಿ ಯಾರು ಅರಿಯದಂತಹ ಕತ್ತಿ ಅದು ಗೌಪ್ಯವಾದಂತಹ ಕತ್ತಿ ಅದು ನಿನ್ನನ್ನು ನನ್ನನ್ನು ಕೊಲ್ಲುವಂತಹ ಕತ್ತಿ ಈ ಲೋಕದಲ್ಲಿರುವ ಪ್ರತಿಯೊಬ್ಬರನ್ನು ನಾಶ ಮಾಡುವಂತಹ ಕತ್ತಿ ಅದು ಸಹ ಎಲ್ಲ ಅಕ್ರಮ ಇಬ್ಬಾಯಿ ಕತ್ತಿಗೆ ಸಮಾನವಾಗಿದೆ ಹಲನೀಯ ಹಲಲೀಯ ಇಬ್ಬಾಯಿ ಕತ್ತಿ ಸೈತಾನನ ಪಾಪವು ಸಹ ಒಂದು ಇಬ್ಬಾಯಿ ಕತ್ತಿಯಾಗಿದೆ ಅದು ಮಾಯುವುದಿಲ್ಲ ಅದರ ಒಡೆತ ಬಿದ್ದೆಂಬುದಾದರೆ ಅದರ ಪೆಟ್ಟದರಿಗೆ ಬಿದ್ದಿದೆ ಆದರೆ ಎಂದಿಗೂ ಸಾಯುವ ತನಕ ಅದು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ ನಿನ್ನ ನನ್ನ ಅಕ್ರಮಗಳೆಲ್ಲವನ್ನ ದೇವರು ನೋಡುವರಾಗಿದ್ದಾರೆ ಕೀರ್ತನೆಗಾರ ಮೂವತ್ತೆರಡನೇ ಅಧ್ಯಾಯದಲ್ಲಿ ಹದಿಮೂರನೇ ವಾಕ್ಯದಲ್ಲಿ ಹೇಳ್ತಾನೆ ವೀಕ್ಷಿಸಿದ್ದಿಯನ್ನು ಪ್ರಭು ಸಮಸ್ತವನ್ನು ಪರದಿಂದ ಆಕಾಶದಿಂದ ಬಾಗಿ ನಿನ್ನ ಹೃದಯವನ್ನ ನೋಡ್ತಾ ಇರ್ತಾರೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ ವೀಕ್ಷಿಸಿದ್ದನ್ನು ಪ್ರಭು ಸಮಸ್ತವನ್ನು ಪರದಿಂದ ಆದರೆ ನನ್ನ ದೇವ್ರು ನನ್ನ ನೋಡ್ತಾರೆ ಅನ್ನೋ ಭಯ ನಮಗಿಲ್ಲ ಮನುಷ್ಯನ ನೋಡ್ತಾರೆನೋ ಭಯ ಮಾತ್ರ ಇರ್ತದೆ ನಾನು ಪಾಪ ಮಾಡಬೇಕಾದರೆ ಆದರೆ ದೇವರು ನೋಡ್ತಾರೆ ಅನ್ನೋ ಭಯ ನನಗಿಲ್ಲ ಅದರಿಂದ ನನ್ನ ಜೀವನದಲ್ಲಿ ನನಗೆ ಪೆಟ್ಟು ಅದೇ ಗ್ರಂಥ ಇಪ್ಪತ್ತೆಂಟನೇ ಎರಡನೇ ವಾಕ್ಯ ಹೇಳ್ತದೆ ನೀನು ಪ್ರಾರ್ಥಿಸುವಾಗ ಕ್ಷಮೆ ದೊರಕುವುದು ನಿನ್ನ ಪಾಪಗಳಿಗೆ ನೀನು ಯಾವಾಗ ಪ್ರಾರ್ಥಿಸ್ತೀಯಾ ಪಶ್ಚಾತ್ತಾಪ ಪಟ್ಟು ಪ್ರಾರ್ಥಿಸ್ತೀಯಾ ಕಣ್ಣೀರಿನಿಂದ ಪ್ರಾರ್ಥಿಸ್ತೀಯ ತ್ಯಾಗ ಮಾಡಿ ಪ್ರಾರ್ಥಿಸ್ತೀಯಾ ನಿನ್ನನ್ನು ತಗ್ಗಿಸಿಕೊಂಡು ಪ್ರಾರ್ಥಿಸ್ತೀಯಾ ಯಾವಾಗ ದೇವಾ ನಾನು ಪಾಪಿ ನನ್ನನ್ನು ಕ್ಷಮಿಸು ಎಂದು ನಿನ್ನನ್ನು ಸಂಪೂರ್ಣವಾಗಿ ಒಪ್ಪಿಸಿ ನಿನ್ನ ಪ್ರಾರ್ಥಿಸುತ್ತೀಯೋ ಆಗ ಖಂಡಿತವಾಗಿಯೂ ನಿನ್ನ ಪಾಪಗಳಿಗೆ ಕ್ಷಮೆಯನ್ನು ಪಡೆದುಕೊಳ್ಳುತ್ತೀಯ ಪ್ರಿಯ ಸಹೋದರ ಸಹೋದರಿಯೇ ಮಾರ್ಕನ ಬರೆದ ಶುಭ ಸಂದೇಶ ಒಂದನೇ ಅಧ್ಯಾಯ ನಾಲ್ಕನೇ ವಾಕ್ಯ ಹೇಳ್ತದೆ ಪಶ್ಚಾತ್ತಾಪ ಪಟ್ಟು ಸ್ನಾನ ದೀಕ್ಷೆ ಪಡೆಯಿರಿ ನಿಮ್ಮ ಪಾಪಗಳನ್ನು ಕ್ಷಮಿಸಿ ಬಿಡುವರು ನೀನು ಯಾವಾಗ ಪಶ್ಚಾತ್ತಾಪವನ್ನು ಪಟ್ಟು ಸ್ನಾನ ದೀಕ್ಷೆಯನ್ನು ಪಡೆಯುತ್ತೀಯಾ ಏನು ಸ್ನಾನ ದೀಕ್ಷೆ ಅಂದರೆ ಏನು ಪಶ್ಚಾತ್ತಾಪ ಪಟ್ಟು ಸ್ನಾನ ದೀಕ್ಷೆ ಅಂದರೆ ಏನು ಚೊಂಬಲಿ ನೀರು ತಗೊಂಡು ಸುರಿದ್ರೆ ಸ್ನಾನ ದೀಕ್ಷೆ ಅಲ್ಲ ತೊಟ್ಟಿಲು ಹೋಗಿ ಮುಳುಗಿಯಿದರೆ ಸ್ನಾನ ದೀಕ್ಷೆ ಅಲ್ಲ ಯಾವುದೋ ನದಿಯಲ್ಲಿ ಹೋಗಿ ಮುಳುಗಿಸಿ ಸ್ನಾನ ದೀಕ್ಷೆ ಅಲ್ಲ ಅದು ಒಂದು ಸಂಕೇತ ಆದರೆ ಸ್ನಾನ ದೀಕ್ಷೆ ಎಂಬುದು ನೀನು ಪಶ್ಚಾತ್ತಾಪ ಪಟ್ಟು ಸ್ನಾನ ದೀಕ್ಷೆ ಪಡೆ ಎಂಬುದು ಪಾಪವನ್ನು ಬಿಟ್ಟು ಬಿಡುವುದೇ ಸ್ನಾನ ದೀಕ್ಷೆ ಶುದ್ಧೀಕರಿಸಲ್ಪಡುವುದೇ ಸ್ನಾನ ದೀಕ್ಷೆ ಕೆಟ್ಟದನ್ನು ಬಿಟ್ಟು ಬಿಡುವುದೇ ಸ್ನಾನ ದೀಕ್ಷೆ ಪಾಪದಿಂದ ದೂರವಾಗುವುದೇ ಸ್ನಾನ ದೀಕ್ಷೆ ಹೊರಗೆ ಬರುವುದೇ ಸ್ನಾನ ದೀಕ್ಷೆ ಸ್ನಾನ ನೀನು ಶುದ್ಧ ಮಾಡಿಕೋ ನಿನ್ನ ಕೊಳೆಯಲ್ಲವನ ತೆಗೆದುಹಾಕು ಇದು ವಾಕ್ಯದ ಅರ್ಥ ಸ್ನಾನ ಪಶ್ಚಾತ್ತಾಪ ಪಟ್ಟು ಸ್ನಾನ ದೀಕ್ಷೆ ಪಡೆ ನಿನ್ನ ಪಾಪಗಳು ಕ್ಷಮಿಸಲ್ಪಡುವುದು ಮಾರ್ಗಿಸುವ ಸಂದೇಶ ಒಂದನೇ ಅಧ್ಯಾಯ ಅದರಲ್ಲಿ ವಾಕ್ಯ ಹೇಳ್ತದೆ ಪಶ್ಚಾತ್ತಾಪ ಪಟ್ಟು ದೇವರಿಗೆ ಅಭಿಮುಖನಾಗು ದೇವರ ಸಾಮ್ರಾಜ್ಯ ಸಮೀಪಿಸಿದೆ ಎಂಬುದಾಗಿ ಇಂದು ನಿನ್ನ ಜೀವನದಲ್ಲಿ ಮಾಡಿದ ಪಾಪಗಳಿಗಾಗಿ ಕ್ಷಮೆಯಾಚಿಸಿ ಪಾಪಕ್ಕೆ ವಿಮುಖನಾಗಿ ದೇವರಿಗೆ ಅಭಿಮುಖನಾಗಿದ್ದೆ ಅಭಿಮುಖನಾಗಿದ್ದಾದರೆ ದೇವರ ಸಾಮ್ರಾಜ್ಯ ನಿನ್ನೊಳಗೆ ಬರುವುದು ಆ ದೇವರ ಸಾಮ್ರಾಜ್ಯ ನಿನ್ನ ಬಾಳಿನಲ್ಲಿ ನಿನ್ನ ಬದುಕಿನಲ್ಲಿ ಸಂತೋಷವನ್ನ ಸಮೃದ್ಧಿಯನ್ನ ಆಶೀರ್ವಾದವನ್ನು ತರುವುದು ಹೊಸ ಬೆಳಕನ್ನು ತರುವುದು ಒಂದು ಹೊಸ ಜೀವನವನ್ನ ಅದು ನಿನಗೆ ಕೊಡುವುದು ಅದಕ್ಕಾಗಿ ಆ ಒಂದು ವಾಕ್ಯನ ಸಂತೋಷನ ತರುವುದಕ್ಕಾಗಿ ಮಾರ್ಗನ ಶುಭ ಸಂದೇಶ ಒಂದನೇ ಅಧ್ಯಾಯ ಎರಡನೇ ವಾಕ್ಯದಲ್ಲಿ ಹೇಳ್ತದೆ ಈಗೋ ನಿನಗೆ ಮುಂಚಿತವಾಗಿ ನನ್ನ ದೂತನನ್ನು ಕಳುಹಿಸಿ ನಿನ್ನ ಮಾರ್ಗವನ್ನು ನಾನು ಸಿದ್ಧಪಡಿಸುವೆನು ನಿನಗೆ ಮುಂಚಿತವಾಗಿ ನನ್ನ ದೂತನನ್ನು ಕಳುಹಿಸಿ ನಿನ್ನ ಮಾರ್ಗವನ್ನು ನಾನು ಸಿದ್ಧಪಡಿಸುವೆನು ದೇವರು ತನ್ನ ದೂತನನ್ನು ಕಳುಹಿಸಿ ಪ್ರಭುವಾದ ಏಸುವನ್ನು ಕಳುಹಿಸಿ ರಕ್ಷಕರಾದ ಏಸುವನ್ನು ಕಳುಹಿಸಿ ಮೆಸ್ಸಾಯನಾದ ಏಸುವನ್ನು ಕಳುಹಿಸಿ ನಿನ್ನ ಪಾಪಗಳಿಗೋಸ್ಕರವಾಗಿ ತನ್ನನ್ನೇ ತಗ್ಗಿಸಿಕೊಂಡು ತನ್ನನ್ನೇ ತಾನು ತಗ್ಗಿಸಿಕೊಂಡು ಜಜ್ಜಲ್ಪಟ್ಟು ತನ್ನನ್ನೇ ಬಲಿಯಾಗಿಸಿ ಸಮರ್ಪಿಸಿಕೊಂಡು ಹಿಂದು ನಿನ್ನ ಮುಂದೆ ನಿಂತಿರುವನು ಏಸು ನಿನ್ನ ಪಾಪವನ್ನು ಹೊತ್ತು ನಿನಗೆ ಒಂದು ಹೊಸ ಜೀವನವನ್ನು ಕೊಡುವುದಕ್ಕಾಗಿ ನಿನ್ನ ಕುಟುಂಬದಲ್ಲಿ ನಿನಗೆ ಸಂತೋಷವನ್ನು ಕೊಡುವುದಕ್ಕಾಗಿ ಅಭಿವೃದ್ಧಿಯನ್ನು ಕೊಡುವುದಕ್ಕಾಗಿ ಕೊಡು ನಿನ್ನಲ್ಲಿರುವಂತಹ ಪಾಪಗಳನ್ನ ಸಂಪೂರ್ಣವಾಗಿ ನಿನ್ನ ಬಿಟ್ಟು ಬಿಡು ದೇವಾ ಎಂದು ಆ ದಾವಿದನು ಹೇಳುತ್ತದೆ ಅವನು ವಸ್ತ್ರವನ್ನೆಲ್ಲ ಹೃದಯವನ್ನು ಸೀಳಿಕೊಂಡನೆ ಎಂಬುದಾಗಿ ನಿನ್ನ ಪಶ್ಚಾತ್ತಾಪದ ಪ್ರಾರ್ಥನೆ ನಿನ್ನ ಪಶ್ಚಾತ್ತಾಪದ ಜೀವನ ನಿನ್ನ ಬಾಳಿನಲ್ಲಿ ಒಂದು ಬೆಳಕನ್ನು ಉದಯಿಸುವಂತೆ ಮಾಡುತ್ತದೆ ಬರೀ ನಿನ್ನ ಜೀವನದಲ್ಲಿ ದಾಹ ಹಸಿವು ಗುರಿ ಇದ್ದರೆ ಮಾತ್ರ ಸಾಕಾಗದು ಆದರೆ ಅದನ್ನು ಸಾಧಿಸಲಿಕ್ಕೆ ನನಗೆ ಶಕ್ತಿ ಬೇಕು ಅದನ್ನು ಸಾಧಿಸ್ಲಿಕ್ಕೆ ನನ್ನಲ್ಲಿ ಒಂದು ನಿಜವಾದಂಥ ಮನಸ್ಸು ಬೇಕು ದೃಢತೆ ಬೇಕು ಕ್ರಿಯರೆ ಎರೇ ಮೀನ ಪುಸ್ತಕವನ್ನು ತೆಗೆದುಕೊಳ್ಳುವಾಗ ಎರಡನೇ ಅಧ್ಯಾಯ ಹತ್ತೊಂಬತ್ತನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ ನಿನ್ನ ಕೆಟ್ಟತನವೇ ನಿನ್ನನ್ನು ಶಿಕ್ಷಿಸುವುದು ಬೇರೆ ಯಾವುದು ಶಿಕ್ಷಿಸುವುದಿಲ್ಲ ನೀನು ಏನನ್ನು ಬಿತ್ತುತ್ತೀಯೋ ಅದನ್ನು ಕುಯ್ಯಬೇಕು ನೀನು ಭತ್ತವನ್ನು ಹಾಕಿದರೆ ಭತ್ತವನ್ನೇ ಕುಯ್ಯಬೇಕು ರಾಗಿಯನ್ನು ಹಾಕಿದರೆ ರಾಗಿಯನ್ನು ಕುಯ್ಯಬೇಕು ನೀನು ಕುಂಬಳಕಾಯಿನ ಹಾಕಿದರೆ ಕುಂಬಳಕಾಯಿನೇ ಕುಯ್ಯಬೇಕು ಅಥವಾ ಏನನ್ನು ನೆಟ್ಟುತ್ತೀಯೋ ಅದನ್ನೇ ಕುಯ್ಯಬೇಕು ರಾಗಿಗೆ ಬದಲು ಭತ್ತ ಸಿಗುವುದಿಲ್ಲ ಭತ್ತಕ್ಕೆ ಬಿದ್ದಲು ರಾಗಿ ಸಿಗುವುದಿಲ್ಲ ಕುಂಬಳಕಾಯಿಗೆ ಬದಲು ಕಲಂಗಡಿಯಣ್ಣ ಸಿಕ್ಕುವುದಿಲ್ಲ ನೀನು ಏನನ್ನು ಬಿತ್ತುತ್ತೀಯೋ ಅದನ್ನೇ ಕುಯ್ಯಬೇಕು ಅದರಿಂದ ವಾಕ್ಯ ಹೇಳ್ತಾ ನಿನ್ನ ಕೆಟ್ಟತನವೇ ನಿನ್ನನ್ನು ಶಿಕ್ಷಿಸುವುದು ನಿನ್ನ ದ್ರೋಹಗಳೇ ನಿನ್ನನ್ನು ಖಂಡಿಸುವುದು ನಿನಗೆ ನನ್ನ ಮೇಲೆ ಭಯವಿಲ್ಲ ವಾಕ್ಯ ಹೇಳ್ತಾ ನಿಮಗೆ ನನ್ನ ಮೇಲೆ ಭಯವಿಲ್ಲ ದೇವರೆಂಬ ಭಯ ನಿನಗಿಲ್ಲ ಆದರೆ ಮನುಷ್ಯನಿಗೆ ನಾನು ಭಯಪಡ್ತೇನೆ ಮನುಷ್ಯನಿಗೆ ಭಯಪಡ್ತೇನೆ ಹೌದು ಪ್ರಿಯರೇ ದೇವರ ವಾಕ್ಯ ಶಕ್ತವಾಗಿ ಹೇಳುತ್ತದೆ ಈ ನಾಲ್ಕು ವಾಕ್ಯಗಳಲ್ಲಿ ಒಂದು ಶಕ್ತವಾದಂತಹ ಕಾರ್ಯಾಡಕವಾಗಿದೆ ನನ್ನ ಪಾಪಗಳು ನನ್ನ ಜೀವನದಲ್ಲಿ ಹೇಗೆ ಹೋರಾಟವನ್ನು ತರುತ್ತದೆ ಎಂಬುದನ್ನು ಇಲ್ಲಿ ನಾವು ಕಾಣುತ್ತೇವೆ ಪ್ರಕಟನಾ ಗ್ರಂಥ ಎರಡನೇ ಅಧ್ಯಾಯವನ್ನು ನಾವು ಐದನೇ ವಾಕ್ಯವನ್ನು ತೆಗೆದುಕೊಳ್ಳುವಾಗ ಹೇಳುತ್ತದೆ ಆದುದರಿಂದ ಹೇಗೆ ಪತನ ಹೊಂದಿದೆ ಎಂಬುದನ್ನು ಜ್ಞಾಪಿಸಿಕೊ ನೀನು ಹೇಗೆ ಹಾಳಾಗ್ತಾ ಇದೆಯಾ ಹೇಗೆ ನಾಶವಾಗ್ತಾ ಇದೆಯಾ ನಿನ್ನ ಕುಟುಂಬ ಎಂಬುದನ್ನು ನೀನು ಚಿಂತೆ ಮಾಡು ನೀನು ಜ್ಞಾಪಿಸಿಕೊ ಪಶ್ಚಾತ್ತಾಪ ಪಟ್ಟು ಪಾಪಕ್ಕೆ ವಿಮುಖನಾಗು ನೀನು ಮೊದಲು ಮಾಡಿದ ಸುಕೃತ್ಯಗಳನ್ನು ಸಾಧಿಸು ನೀನು ಪಾಪಕ್ಕೆ ವಿಮುಖನಾಗದೆ ಹೋದರೆ ನಾನು ನಿನ್ನ ಬಳಿಗೆ ಬಂದು ನಿನ್ನ ದೀಪಸ್ತಂಭವನ್ನು ಅದರ ಸ್ಥಳದಿಂದ ತೆಗೆದುಹಾಕುತ್ತೇನೆ ಫ್ರೈಝ್ಲೋಡ್ ಫ್ರೈಝ್ಲೋಡ್ ಹಲನೀಯ ಹಲನೀಯ ನೀನು ಪಾಪಕ್ಕೆ ಪಟ್ಟು ದೇವರಿಗೆ ಅಭಿಮುಖನಾಗಿ ಹೋಗದೆ ಹೋದರೆ ನಿನ್ನ ಬಳಿಗೆ ಬಂದು ನಿನ್ನ ಕುಟುಂಬಕ್ಕೆ ಬಂದು ಜೀವನಕ್ಕೆ ಬಂದು ನಿನ್ನ ಕೆಲಸ ಸ್ಥಳಕ್ಕೆ ಬಂದು ನಿನ್ನ ಸಂತೋಷವನ್ನು ನಿನ್ನ ಸಮಾಧಾನವನ್ನು ನಾಶ ಮಾಡಿ ಅಂದರೆ ದೀಪಸ್ತಂಭವನ್ನು ದೀಪಸ್ತಂಭ ಒಂದು ಬೆಳಕು ಕತ್ತಲೆಯ ಮಧ್ಯದಲ್ಲಿ ಒಂದು ದೀಪ ಇಡುವಾಗ ಅದು ಆ ಮನೆಯನ್ನೆಲ್ಲ ಪ್ರಕಾಶಿಸುತ್ತದೆ ಹಾಗೆ ನಿನ್ನ ಮನೆಗೆ ನನ್ನ ಮನೆಗೆ ಈ ಬೆಳಕು ಪ್ರಭು ಯೇಸು ಆಗಿದ್ದಾರೆ ಆಶೀರ್ವಾದ ಈ ಬೆಳಕಾಗಿದೆ ದೇವರು ಹೇಳ್ತಾ ಇದ್ದಾರೆ ಯೇಸು ಹೇಳ್ತಾ ಇದ್ದಾರೆ ಈ ವಾಕ್ಯ ಹೇಳ್ತಾ ಇದೆ ನೀನು ಪಶ್ಚಾತ್ತಾಪ ಪಟ್ಟು ಪಾಪಕ್ಕೆ ವಿಮುಖನಾಗಿ ದೇವರಿಗೆ ಅಭಿಮುಖನಾಗದೆ ಹೋದರೆ ನಿನ್ನ ಮನೆಯಲ್ಲಿರುವಂತಹ ದೀಪಸ್ತಂಭವನ್ನ ನಾನು ತೆಗೆದು ಹಾಕ್ತೇನೆ ಪ್ರಿಯರೇ ನನ್ನ ಪಾಪ ನನ್ನ ಕುಟುಂಬದಲ್ಲಿ ಕತ್ತಲೆಯನ್ನು ತರ್ತಾ ಇದೆ ಎಂಬುದನ್ನು ಈ ವಾಕ್ಯ ನಮಗೆ ತುಂಬ ಚೆನ್ನಾಗಿ ಹೇಳ್ತಾ ಇದೆ ಪ್ರಿಯರೇ ಮಾತ್ರವಲ್ಲ ಅದೇ ಪ್ರಕಟನಾ ಗ್ರಂಥದಲ್ಲಿ ನಾವು ನೋಡುವಾಗ ಎರಡನೇ ಅಧ್ಯಾಯ ಹದಿನಾರನೇ ವಾಕ್ಯದಲ್ಲಿ ಹೇಳ್ತದೆ ಆದುದರಿಂದ ಪಶ್ಚಾತ್ತಾಪ ಪಟ್ಟು ಪಾಪಕ್ಕೆ ವಿಮುಖನಾಗು ಇಲ್ಲದಿದ್ದರೆ ಬೇಗನೆ ನಿನ್ನ ಬಳಿಗೆ ಬರುತ್ತೇನೆ ಬಂದು ನನ್ನ ಬಾಯಲಿರುವ ಖಡ್ಗದಿಂದ ಅವನೊಡನೆ ಕಾದ ನಡುತ್ತೇನೆ ನೋಡಿ ಎಂಥ ಭಯಂಕರವಾದಂತಹ ವಾಕ್ಯ ದೇವರ ವಾಕ್ಯ ದೇವರನ್ನ ಮಟ್ಟಿಗೆ ಮಾತನಾಡ್ತಾ ಇದ್ದಾರೆ ಜೀವನ ವಾಕ್ಯನ ಮಟ್ಟಿಗೆ ಮಾತನಾಡ್ತಾ ಇದೆ ನೀನು ಪಶ್ಚಾತ್ತಾಪ ಪಡೆದೇ ಹೋದರೆ ನಾವೇನ್ ಮಾಡ್ತೇವೆ ಅವಿತ್ಕೊಂಡು ಕುತ್ಕೊಳ್ತೇವೆ ಯಾರಿಗೂ ಹೇಳಬಾರ್ದು ಪಾಪ ಕ್ಯಾಪನೆ ಮಾಡ್ಲಿಕ್ಕೆ ಹೋಗುದಿಲ್ಲ ಸಂಸ್ಕಾರದಲ್ಲಿ ಭಾಗವಹಿಸ್ಲಿಕ್ಕೆ ಹೋಗುವುದಿಲ್ಲ ಪವಿತ್ರ ಬಲಿಪೂಜೆಯಲ್ಲಿ ಭಾಗವಹಿಸ್ಲಿಕ್ಕೆ ಹೋಗುವುದಿಲ್ಲ ವಾಕ್ಯ ಕೇಳಲಿಕ್ಕೆ ಹೋಗುದಿಲ್ಲ ವಾಕ್ಯ ಕೇಳುವರನ್ನ ವಾಕ್ಯ ಕೊಡುವರನ್ನ ದೂರ್ತೇವೆ ಗುರುಗಳನ್ನ ಶಪಿಸ್ತೇವೆ ಇಲ್ಲ ಸಲದನ್ನ ಮಾತನಾಡ್ತೇವೆ ತೆಗೆಡ್ತೇವೆ ಹಿಂಸಿಸ್ತೇವೆ ದೇವರಿಗೆ ವಿರುದ್ಧವಾದ ಕಾರ್ಯವನ್ನ ಮಾಡ್ತಾ ಇರ್ತೇವೆ ಕೆಲಸರಿ ನಾವು ಮಾರಕವಾದ ಪಾಪಗಳನ್ನು ಮಾಡಲಿಲ್ಲ ಅಂತ ಹೇಳಿದ್ರು ಸಹ ಇಂಥ ಒಂದು ಧರ್ಮಸಭೆಗೂ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಸತ್ಯಕ್ಕೆ ವಿರುದ್ಧವಾಗಿ ಮಾಡುವ ಪಾಪಗಳು ನಮ್ಮನ್ನ ನಮ್ಮ ಜೀವನವನ್ನು ಕಟ್ಟಿ ಹಾಕಿರ್ತದೆ ಮತ್ತೊಬ್ಬರ ಕಣ್ಣೀರಿನ ಶಾಪ ನಮ್ಮನ್ನು ಬಂಧಿಸಿರ್ತದೆ ಮತ್ತೊಬ್ಬರನ್ನ ತೆಗಳುವಂತ ಮಕ್ಕ ಮತ್ತೊಬ್ಬರನ್ನ ಹಿಂಸಿಸುವಂಥ ಮತ್ತೊಬ್ಬರಿಗೆ ಮೋಸ ಮಾಡುವಂಥ ಕಾರ್ಯಗಳು ನಮ್ಮನ್ನು ಬಂಧಿಸಿರ್ತದೆ ನಿನಗೆ ನಿನ್ನ ಕಾರಣ ಮತ್ತೊಬ್ಬನ ಕಣ್ಣೀರು ನಿನ್ನ ಮನೆಯನ್ನು ಬೇಟೆಯಾಡಿ ವಾಕ್ಯ ಇಡ್ತದೆ ನೀನು ಪಶ್ಚಾತ್ತಾಪ ಪಟ್ಟು ವಿಮುಖನಾಗದೆ ಹೋದರೆ ಬೇಗ ನಿನ್ನ ಬಳಿಗೆ ಬಂದು ನನ್ನ ಬಾಯಲಿರುವಂಥ ಖಡ್ಗದಿಂದ ಇಬ್ಬಾಯಿ ಕತ್ತಿಗೋ ಇಬ್ಬಾಯಿ ಕತ್ತಿಗಿಂತ ಅರಿತವಾಗಿರುವಂತಹ ಖಡ್ಗದಿಂದ ಅದು ಹೇಗಿರ್ ಹಾಕಿದ್ರು ಚುಚ್ಚುತ್ತೆ ಮುಂದೆ ಹಾಕಿದ್ರು ಸರಿ ಸೈಡಲ್ಲಿ ಹಾಕಿರೋ ಸರಿ ಯಾವ ಕಡೆ ಹಾಕಿದ್ರು ಸಹ ಆ ಇಬ್ಬಾಯಿ ಕತ್ತಿ ಚೂಪಾಗಿ ಮೊನಚಾಗಿರುತ್ತೆ ಆ ವಾಕ್ಯದ ಶಕ್ತಿ ನಿನ್ನಲ್ಲಿ ಬರುವಾಗ ಅದು ನಿನ್ನ ಕುಟುಂಬವನ್ನು ಛಿದ್ಯಿದ್ರೆ ಮಾಡಿಬಿಡುತ್ತದೆ ತುಂಡು ತುಂಡು ಮಾಡಿಬಿಡುತ್ತದೆ ನೀನು ಕೇಳದೆ ಹೋದರೆ ಬಂದು ನಾನು ಕಾದಾಡ್ತೇನೆ ಯಾವ ಸಂತೋಷ ಬಂದರೂ ಅದನ್ನು ನಾಶ ಮಾಡ್ತಾನೆ ಯಾವ ಐಶ್ವರ್ಯ ಬಂದರೂ ಅದನ್ನು ನಾಶ ಮಾಡ್ತಾನೆ ಯಾವ ನಿನ್ನ ಮಕ್ಕಳು ಬೆಳೆದು ಬಂದರೂ ಅದನ್ನು ನಾಶ ಮಾಡ್ತಾನೆ ನೀನು ಎಷ್ಟೇ ಜೀವನದಲ್ಲಿ ಮನೆ ಕಟ್ಟಿದರೂ ಅಲ್ಲಿ ಸಮಾಧಾನವನ್ನು ಬಿಡಲಿಲ್ಲ ಸಮಾಧಾನವನ್ನು ಕೊಡೋದಿಲ್ಲ ಅದನ್ನು ನಾಶ ಮಾಡ್ತಾನೆ ನೀನು ಏನನ್ನು ಬಿತ್ತುತ್ತೀಯಾ ಅದನ್ನು ನಾಶ ಮಾಡ್ತಾನೆ ನೀನು ಏನನ್ನು ಕೊಂಡುಕೊಳ್ತೀಯಾ ಅದನ್ನು ನಾಶ ಮಾಡ್ತಾನೆ ಎಷ್ಟು ನಿನ್ನ ಸಂತೋಷವಾಗಿದ್ರು ಆ ಸಂತೋಷವನ್ನೆಲ್ಲ ನಾನು ನಾಶ ಮಾಡ್ತಾನೆ ನನ್ನ ಖಡ್ಗದಿಂದ ಬಂದು ಕಾದಾಡುತ್ತೇನೆ ಎಂಬುದಾಗಿ ವಾಕ್ಯ ಹೇಳುತ್ತದೆ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ನಾವು ಧ್ಯಾನಿಸಬೇಕು ಅದೇ ಪ್ರಕಟಣ ಎರಡನೇ ಅಧ್ಯಾಯದಲ್ಲಿ ಇಪ್ಪತ್ತೊಂದನೇ ವಾಕ್ಯದಲ್ಲಿ ನಾವು ಗಮನಿಸುತ್ತೇವೆ ಪಶ್ಚಾತ್ತಾಪ ಪಟ್ಟು ಪಾಪಕ್ಕೆ ವಿಮುಖವಾಗುವಂತೆ ನಾನು ಅವಳಿಗೆ ಕಾಲಾವಕಾಶವನ್ನು ಕೊಟ್ಟೆ ನಾನು ನಿನಗೆ ಕಾಲಾವಕಾಶವನ್ನು ಕೊಟ್ಟೆ ಪಾಪಕ್ಕೆ ಪಟ್ಟು ನೀನು ಹೊಸ ಸೃಷ್ಟಿಯಾಗುವುದಕ್ಕಾಗಿ ಒಂದು ಹೊಸ ಮನುಷ್ಯನಾಗಿ ಮನ ಹೊಂದುವುದಕ್ಕಾಗಿ ನೀನು ಸೌಖ್ಯ ಹೊಂದುವುದಕ್ಕಾಗಿ ನಾನು ಕಾಲಾವಕಾಶವನ್ನು ಕೊಟ್ಟೆ ಒಂದು ವರ್ಷ ಐದು ವರ್ಷ ಹತ್ತು ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಐವತ್ತು ವರ್ಷ ಅರವತ್ತು ವರ್ಷ ಎಪ್ಪತ್ತು ಎಂಬತ್ತು ವರ್ಷ ನಾನು ಕಾಲಾವಕಾಶವನ್ನು ಕೊಟ್ಟೆ ಆದರೆ ಅವಳು ತನ್ನ ಜಾರತ್ವವನ್ನು ತ್ಯಜಿಸಿ ದೇವರಿಗೆ ಅಭಿಮುಖರಾಗಲು ನಿರಾಕರಿಸಿದಳು ಇದು ಗಂಡಸಿಗೂ ಹೆಂಗಸಿಗೂ ಎಲ್ಲರಿಗೂ ಹೇಳುವಂತಹ ವಾಕ್ಯವಾಗಿದೆ ನಾನು ಕಾಲಾವಕಾಶನ ಕೊಟ್ಟೆ ಜಾರತ್ವ ವ್ಯಭಿಚಾರ ನಿನ್ನ ಮನಸ್ಸಿನಲ್ಲಿ ನಿನ್ನ ಹೃದಯದಲ್ಲಿ ನಿನ್ನ ಕಣ್ಣಿನಲ್ಲಿ ನಿನ್ನ ದೇಹದಲ್ಲಿ ನಿನ್ನ ಆತ್ಮದಲ್ಲಿ ತುಂಬಿ ಹೋಗಿರುವಂತಹ ಜಾರತ್ವದ ವ್ಯಭಿಚಾರ ನಿನ್ನ ಗಂಡನಿಗೆ ವಿರುದ್ಧವಾಗಿ ನಿನ್ನ ಹೆಂಡತಿಗೆ ವಿರುದ್ಧವಾಗಿ ನಿನ್ನ ಮಕ್ಕಳಿಗೆ ವಿರುದ್ಧವಾಗಿ ನೀನು ಮಾಡುವಂಥ ವ್ಯಭಿಚಾರದ ಮೋಹ ನಿನ್ನ ಜೀವನವನ್ನು ಕಟ್ಟಿ ಹಾಕಿದೆ ನಾನು ಬದಲಾಗು ಪಾಪನು ಬಿಟ್ಟು ಬಿಡು ಬಿಟ್ಟು ಬಿಡು ಎಂದು ಹೇಳಿದರೂ ಸಹ ನನ್ನ ಖಡ್ಗವನ್ನು ಕಳಿಸುತ್ತೇನೆ ಎಂದು ಹೇಳಿದರೂ ಸಹ ನಿನ್ನ ನಾಶ ಮಾಡುತ್ತೇನೆ ಹೇಳಿದರೂ ಸಹ ನೀನು ಬಿಡುತ್ತಿಲ್ಲ ಆದ್ದರಿಂದ ನೀನು ನಿರಾಕರಿಸುವಳಾಗಿದ್ಯಾ ಆದ್ದರಿಂದ ನಿನ್ನನ್ನು ನಾನು ಬಿಡುವುದಿಲ್ಲ ಇದೋ ನೋಡು ನೀನು ನಾನು ಹೇಳಿದ ಮಾತಿಗೆ ಪಶ್ಚಾತ್ತಾಪ ಪಟ್ಟು ಪಾಪಕ್ಕೆ ವಿಮುಖನಾಗದ ಕಾರಣ ಇಗೋ ನಾನು ನುಡಿಯುವುದನ್ನು ನೀನು ಕೇಳು ಅವಳು ರೋಗದಿಂದ ಹಾಸಿಗೆ ಹಿಡಿಯುವಂತೆ ಮಾಡುತ್ತೇನೆ ಅವನನ್ನು ರೋಗದಿಂದ ಹಾಸಿಗೆ ಇಡುವಂತೆ ಮಾಡುತ್ತೇನೆ ಮಾರಕವಾದ ರೋಗ ನಿನ್ನನ್ನು ಭೇಟಿಯಾಡುವಂತೆ ಅದಕ್ಕಾಗಿ ನೀನು ನೋಡಿ ಇವತ್ತು ವೈದ್ಯರಿಂದ ಗುಣಪಡಿಸಲಾಗದಂತಹ ರೋಗ ಏಡ್ಸ್ ಆಗುತ್ತಿಲ್ಲ ಭಯಂಕರವಾದಂತಹ ಮಾರಕ ರೋಗ ಕ್ಯಾನ್ಸರ್ ಭಯಂಕರವಾದಂಥ ರೋಗ ಟ್ಯೂಮರ್ ಭಯಂಕರವಾದಂತಹ ಮಾರಕ ರೋಗ ಹೀಗೆ ವೈದ್ಯರಿಂದನೇ ಕಂಡುಹಿಡಿಯಲಾಗದಂಥ ಎಷ್ಟೋ ರೋಗಗಳು ಇವತ್ತಿದೆ ಎಷ್ಟೋ ಮದ್ದು ಮಾಡಿದರು ಏನೇ ಸ್ಕ್ಯಾನ್ ಮಾಡಿದರು ಏನೇ ನೋಡಿದರು ಯಾವ ರಿಪೋರ್ಟ್ರಲ್ಲೂ ನಿಲ್ಲು 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 ಬಟ್ ಏನಾಯಿತು ಏನು ಕಾಯಿಲೆ ಯಾರಿಗೂ ಗೊತ್ತಿಲ್ಲ ನಿನ್ನಲ್ಲಿ ನಿನ್ನ ಎಲುಬಿನಲ್ಲಿ ತುಂಬಿ ಹೋಗಿದೆ ನಿನ್ನ ಅವಳು ಅವನು ರೋಗದಿಂದ ಹಾಸಿಗೆ ಇಡಿಯುವಂತೆ ಮಾಡುತ್ತೇನೆ ಅವನೊಡನೆ ಅವಳೊಡನೆ ವ್ಯಭಿಚಾರ ಮಾಡುವವರು ಅವಳ ದುಷ್ಕೃತಿಗಳನ್ನು ತ್ಯಜಿಸಿ ಪಶ್ಚಾತ್ತಾಪ ಪಟ್ಟು ದೇವರಿಗೆ ಅಭಿಮುಖರಾಗಿ ಹೋಗದೆ ಹೋದರೆ ಪಶ್ಚಾತ್ತಾಪ ಪಟ್ಟು ನೀನು ದೇವರಿಗೆ ಅಭಿಮುಖರಾಗಿ ಅಭಿಮುಖರಾಗದೆ ಹೋದರೆ ಅವರು ಬಿಕಾರ ಕಷ್ಟ ಗುರಿಯಾಗುವಂತೆ ಮಾಡುತ್ತೇನೆ ಪ್ರಯುಸ್ಲೋ ಹಲನೀಯ ಹಲನೀಯ ನೋಡಿ ವಾಕ್ಯ ಹೇಗೆ ಸರಮಾಣಿಯಾಗಿ ನಮ್ಮಲ್ಲಿ ಮಾತನಾಡ್ತಾ ಇದೆ ಇಷ್ಟೆಲ್ಲ ಹೇಳುವಂಥ ವಾಕ್ಯ ಹೇಳ್ತದೆ ರೋಗದಿಂದ ನಾನು ನಿನ್ನನ್ನು ಸೆರೆ ಹಿಡಿತೇನೆ ರೋಗಸ್ಥಳಾಗಿ ನಿನ್ನನ್ನು ಮಾಡ್ತೇನೆ ಎಂಬುದಾಗಿ ಹೇಳ್ತದೆ ಮಾತ್ರವಲ್ಲ ಆದರೂ ನಿನ್ನ ವ್ಯಭಿಚಾರವನ್ನು ಬಿಟ್ಟು ನೀನು ಮೋಹಿಸುವಂತಹ ಕಾರ್ಯವನ್ನು ಬಿಟ್ಟು ನೀನು ಪಶ್ಚಾತ್ತಾಪಪಟ್ಟು ನಿನ್ನ ದುಷ್ಕೃತಿಗಳನ್ನು ತ್ಯಜಿಸಿ ನೀನು ನನ್ನಲ್ಲಿಗೆ ಬರದೆ ಹೋದರೆ ನೀನು ನನಗೆ ಅಭಿಮುಖರಾಗಿ ಹೋಗದೆ ಹೋದರೆ ನಿನ್ನ ಧ್ಯಾನ ಮಂದಿರಗಳಿಗೆ ಹೋಗಿ ಅಥವಾ ಪ್ರಾರ್ಥನಾ ಕೂಟಗಳಿಗೆ ಹೋಗಿ ಗುರುಗಳು ಹೇಳಿದಂತಹ ಮಾತುಗಳಿಗೆ ಕಿವಿಗೊಡದೆ ವಾಕ್ಯಕ್ಕೆ ನಿನ್ನ ಕಿವಿಯನ್ನು ಕೊಡದೆ ನೀನು ಜೀವಿಸುವಾಗ ವಾಕ್ಯ ಹೇಳುತ್ತದೆ ಅವರು ಬಿಕಾರ ಕಷ್ಟ ನಷ್ಟಗಳಿಗೆ ಗುರಿಯಾಗುವಂತೆ ಮಾಡುತ್ತೇನೆ ವಿಕಾರವಾದಂಥ ಕಷ್ಟ ನಷ್ಟಗಳಿಗೆ ನಾನು ಗುರಿಯಾಗುವಂತೆ ಮಾಡುತ್ತೇನೆ ಅವರ ಮಕ್ಕಳನ್ನು ಸಮ್ಮರಿಸಿ ಬಿ ಬಿಡನು ಮಕ್ಕಳನ್ನು ಸಹ ನಾನು ಬಿಡುವುದಿಲ್ಲ ನೀನು ಮಾಡುವಂತಹ ಪಾಪಕ್ಕೆ ನಿನ್ನ ಆಸ್ತಿಯನ್ನು ಸಹ ನಾನು ಬಿಡುವುದಿಲ್ಲ ನಿನ್ನ ಗಂಡನನ್ನು ಬಿಡುವುದಿಲ್ಲ ನಿನ್ನ ಹೆಂಡತಿಯನ್ನು ಬಿಡುವುದಿಲ್ಲ ನಿನ್ನ ಆಸ್ತಿ ಯಾವ ರೀತಿಯಾದ ಕೃಷಿಯನ್ನು ಸಹ ಬಿಡುವುದಿಲ್ಲ ಯಾವ ವ್ಯಾಪಾರವನ್ನು ಸಹ ಬಿಡುವುದಿಲ್ಲ ಎಲ್ಲವನ್ನು ನಾನು ನಾಶ ಮಾಡುತ್ತೇನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ ನಿನ್ನ ಮಕ್ಕಳನ್ನು ನಾನು ಸಮ್ಮರಿಸದೆ ಬಿಡುವುದಿಲ್ಲ ಎಂಬುದಾಗಿ ಹೃಣ್ಮನೆಗಳನ್ನು ಪರಿಶೋಧಿಸುವ ಆತನು ನಾನೇ ಎಂದು ಎಲ್ಲ ಸಭೆಗಳಿಗೂ ಆಗ ಮನದಟ್ಟಾಗುವುದು ಪ್ರತಿಯೊಬ್ಬ ಮನುಷ್ಯನಿಗೂ ಅದು ಮನದಟ್ಟಾಗುವುದು ನಿಮ್ಮಲ್ಲಿರುವ ಪ್ರತಿಯೊಬ್ಬನಿಗೂ ಅವನವನ ಕೃತ್ಯಗಳಿಗೆ ತಕ್ಕಂತೆ ಪ್ರತಿಫಲವನ್ನು ನೀಡುತ್ತೇನೆ ಎಂಬುದಾಗಿ ವಾಕ್ಯ ನನ್ನೊಂದಿಗೆ ನಿನ್ನೊಂದಿಗೆ ಇವತ್ತು ಮಾತನಾಡ್ತಾ ಇದೆ ಪ್ರಿಯ ಸಹೋದರ ಸಹೋದರಿಯರೇ ಅವನವನ ಕೃತ್ಯಕ್ಕೆ ತಕ್ಕಾಗಿ ನಾನು ದಂಡಿಸುವೇನೆ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ ಅದೇ ಪ್ರಕರಣ ಗ್ರಂಥ ಮೂರನೇ ಮೂರನೇ ಅಧ್ಯಾಯ ಮೂರನೇ ವಾಕ್ಯ ಹೇಳ್ತದೆ ಯಾವ ಗಳಿಗೆಯಲ್ಲಿ ನಾನು ಬರ್ತೇನೆ ಎಂಬುದಾಗಿ ಗೊತ್ತಿಲ್ಲ ನಿನಗೆ ಕೊಡಲಾದ ಬೋಧನೆಯನ್ನು ಅದನ್ನು ಕೇಳಿದ ರೀತಿಯನ್ನು ನೆನಪಿಗೆ ತಂದುಕೊ ಅದರಂತೆ ನಡೆದ ಪಶ್ಚಾತ್ತಾಪಕ್ಕೆ ಪಶ್ಚಾತ್ತಾಪ ಪಟ್ಟು ಪಾಪಕ್ಕೆ ವಿಮುಖನಾಗು ನೀನು ಎಚ್ಚೆತ್ತುಕೊಳ್ಳದಿದ್ದರೆ ನಾನು ಕಳ್ಳನು ಬರುವಂತೆ ಬರುತ್ತೇನೆ ಯಾವ ಗಳಿಗೆಯಲ್ಲಿ ಬರುತ್ತೇನೆಂದು ನಿನಗೆ ಗೊತ್ತಿಲ್ಲ ಯಾವ ಗಳಿಗೆಯಲ್ಲಿ ಬಂದು ನಾನು ದಾಳಿ ಮಾಡುತ್ತೇನೆಂದು ನಿನಗೆ ಗೊತ್ತಿಲ್ಲ ಎಚ್ಚರ ನಿನ ಎಚ್ಚರ ನೋಡಿ ವಾಕ್ಯ ಎಂಥ ಭಯಂಕರವಾದವಾಗಿ ಪ್ರಿಯರೇ ವಾಕ್ಯ ಸುಮ್ಮನೆ ಇಲ್ಲ ನಮ್ಮ ದೇಹವನ್ನು ಗಡಗಡಗಡ ನಡಗಿಸುವಂತಹ ವಾಕ್ಯ ಇವತ್ತು ಯಾಕೆ ನನ್ನ ಜೀವನದಲ್ಲಿ ನಿಮ್ಮ ಜೀವನದಲ್ಲಿ ಶಾಂತಿ ಇಲ್ಲ ಸಮಾಧಾನವಿಲ್ಲ ಯಾಕೆ ಯಾಕೆ ಅಂತಸ್ತಿನಲ್ಲಿ ಏನು ಮಾಡಿದರು ನನಗೆ ಶ್ರೇಯಸ್ಸನ್ನು ಕಾಣ್ತಾ ಇಲ್ಲ ಚಿಂತಿಸಬೇಕು ಪ್ರಿಯರೇ ಹೇಳುವಂತಹ ವಾಕ್ಯಗಳು ಎಷ್ಟೋ ಇದೆ ಆದರೆ ಈ ಕ್ಷಣದಲ್ಲಿ ಈ ವಾಕ್ಯಗಳ ಕೆಲವು ವಾಕ್ಯಗಳ ಮೂಲಕವಾಗಿ ದೇವರನ್ನ ನಮ್ಮೊಂದಿಗೆ ಮಾತನಾಡ್ತಾ ಇದ್ದಾರೆ ಅದರಿಂದ ಪಟ್ಟು ಪಾಪಕ್ಕೆ ಮುಖನಾಗಿ ದೇವರಿಗೆ ಅಭಮುಖರಾಗಿರಿ ಸ್ವರ್ಗ ಸಾಮ್ರಾಜ್ಯವು ಸಮೀಪಿಸಿತು ಎಂದು ಸ್ನಾನಿಕ ಯವಾಂಧರ ನಮಗೆ ಬೋಧಿಸಿದಂತೆ ನಾವು ಅದನ್ನು ಕೇಳಿ ಅದರಂತೆ ನಡೆಯುವ ಪ್ರಿಯ ಸಹೋದರ ಸಹೋದರಿಯರೇ ಸ್ನಾನದೀಕ್ಷೆ ಎಂಬುದು ಪಾಪವನ್ನು ಬಿಟ್ಟು ಬಿಡುವುದೇ ಸ್ನಾನದೀಕ್ಷೆ ಪಾಪವನ್ನು ಬಿಟ್ಟು ಬಿಡುವುದೇ ಸ್ನಾನ ದೀಕ್ಷೆ ಆಗಿದೆ ಅದರಿಂದ ನಾವು ಹೊಸ ಸೃಷ್ಟಿಗಳಾಗಿ ಪ್ರಭಸ್ಸಿನಲ್ಲಿ ನೂತನ ಮನುಷ್ಯರಾಗಿ ಪಶ್ಚಾತ್ತಾಪ ಪಟ್ಟು ಪಾಪಕ್ಕೆ ವಿಮುಖರಾಗಿ ದೇವರಿಂದ ಅಭಿಷೇಕವನ್ನು ಆಶೀರ್ವಾದವನ್ನು ಪಡೆದುಕೊಳ್ಳುವಂತೆ ನಾವು ತಾಯಿ ಪೂಜೆ ಮಾತೆ ಮರೆಯವರ ಭಿನ್ನಗಳ ಮೂಲಕವಾಗಿ ಸಕಲ ದೂತ ಸಂತರ ಎಲ್ಲ ಪ್ರವಾದಿ ಪ್ರೇಷ್ಠ ರಕ್ತ ಸಾಕ್ಷಿಗಳ ಮುಖಾಂತರವಾಗಿ ಪ್ರಧಾನ ದೇ ದೂತರಾದ ಮಿಕ್ಕಾಯಿಲ್ ಗಾಬೇಲ್ ರಫೈಲ್ರ ಮುಖಾಂತರವಾಗಿ ನಮ್ಮನ್ನು ಕಾಯುವ ಕಾಲು ದೂತರ ಮುಖಾಂತರವಾಗಿ ಭಿನ್ನಯಿಸುತ್ತಾ ನಮಗಾಗಿ ಪ್ರಾರ್ಥಿಸಿರಿ ಅಮ್ಮ ನನಗಾಗಿ ಪ್ರಾರ್ಥಿಸಿ ಈ ಪಾಪದಿಂದ ಬಿಡುಗಡೆ ಹೊಂದಿ ಹೊಸ ಸೃಷ್ಟಿಯಾಗಿ ಜೀವಿಸುವಂತೆ ನಮಗಾಗಿ ಪ್ರಾರ್ಥಿಸಿ ಎಂದು ತಂದೆ ದೇವರಿಗೆ ನಮ್ಮನ್ನು ಸಮರ್ಪಿಸುತ್ತಾ ಪಿತ ಸುತ್ತ ಪೈತ್ರಾತ್ಪರ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನುಳ್ಳ ತಂದೆಯೇ ಆಮೇನ್